ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ದಿನ ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲೇ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ. ಏಕಂದರೆ ಎಲ್ಲರೂ ಯಾವ ಧರ್ಮದವರಾದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು. ಯಾಕಂದರೆ ಸುಮಾರು ಜನ ಬೇರೆ ಧರ್ಮದವರೂ ಕೂಡ, ಅಕ್ಕ ನಾವು ಕೂಡ ನಿಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀವಿ, ನಮಗೂ ಕೂಡ ತೊಂದರೆಗಳು ಜಾಸ್ತಿ ಇದೆ, ಮಾಡ್ಕೊಳ್ಬಹುದಾ ಈ ಪರಿಹಾರಗಳನ್ನ ಅಂತ. ನಾವೆಲ್ಲರೂ ಮನುಷ್ಯರು ಸ್ನೇಹಿತರೆ, ಮನುಷ್ಯರಿಗೆ ಒಂದೇ ಥರ ಕಷ್ಟಗಳು ಬರುತ್ತೆ, ಆದರೆ ಅದನ್ನು ನಾವು ತಗೊಳ್ಳೋದು ಹಾಗೆ ನಾವು ನೋಡುವ ದೃಷ್ಟಿ ಬೇರೆ ರೀತಿಯಲ್ಲಿರುತ್ತೆ ಅಷ್ಟೇ. ಅದರಿಂದನೇ ಯಾರು ಬೇಕಾದ್ರೂ ಈ ಒಂದು ಪರಿಹಾರನ ಯಾವ ದಿನವಾದರೂ ಮಾಡ್ಕೊಳ್ಬಹುದು. ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ. ಈಗ ನಾವು ಯಾರನ್ನೇ ಕೇಳಿದ್ರು, ಕ್ಯಾಶುಯಲಾಗಿ ಕೇಳಿದ್ರು, ನಿಮಗೇನಾದರೂ ಕೊರತೆ ಇದೆಯಾ ಅಂತ ಕೇಳಿದ್ರೆ ಫಸ್ಟ್ ಹೇಳೋದು ಹಣದ ಅವಶ್ಯಕತೆ ತುಂಬ ಇದೆ ನಮಗೆ. ಈಗ ಪ್ರತಿಯೊಂದು ತಗೊಳ್ಬೇಕು ಅಂದರೂ ನಮಗೆ ದುಡ್ಡು ಇರಲೇಬೇಕು. ತುಂಬ ಜನ ವಿದ್ಯಾವಂತರು ಅವರ ಕನಸಿನ ಒಂದು ಕೆಲಸ ಸಿಕ್ಕಿರಲ್ಲ, ಅಥವಾ ಇಷ್ಟಪಟ್ಟು ಪಡೆದೇ ಇದ್ರೂ ಆ ಕೆಲಸ ಅನ್ನೋದು ಕೂಡ ಸಿಕ್ಕೇ ಇರಲ್ಲ ಸ್ನೇಹಿತರೆ. ಆ ಥರ ನೋವು ಪಟ್ಕೊಂಡು ಇರ್ತಾರೆ. ಈ ಸೊಸೈಟಿಯಲ್ಲಿ ನಾವು ಏನೇ ಕೊಂಡ್ಕೊಳ್ಬೇಕಂದ್ರೂ ದಿನ ಪ್ರಾರಂಭ ಆಗೋದು ಕೂಡ ನಮಗೆ ಹಣದ ಜೊತೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಯಾಕಂದರೆ ಪ್ರತಿಯೊಂದಕ್ಕೂ ನಮ್ಗೆ ದುಡ್ಡು ಇರಲೇಬೇಕು. ದುಡ್ಡು ಇಲ್ದಿದ್ದು ಏನೂ ನಡೆಯಲ್ಲ. ಹಾಗಿರಬೇಕಾದ್ರೆ ಸಾಲ ಮಾಡ್ಕೊಳ್ಳೋದು, ಹಾಗೆ ನಾವು ಇನ್ನಷ್ಟು ಒಂದು ಲೋನ್ ತಗೊಳ್ಳೋದು, ಅಥವಾ ಇನ್ನೆಲ್ಲೋ ಚೀಟಿ ಕಟ್ಟಿರ್ತೀವಿ ಅದು ಸಮಯಕ್ಕೆ ಬಂದಿರೋದಿಲ್ಲ, ಅಥವಾ ಚೀಟಿ ಕಟ್ಟೋದಕ್ಕಾಗೋದಿಲ್ಲ ಎತ್ಕೊಂಡು ಬಿಟ್ಟಿರ್ತೀವಿ, ಲೋನು ತಗೊಂಡಿರ್ತೀವಿ ಅದು ಕೂಡ ಕಟ್ಟೋಕ್ಕಾಗಲ್ಲ. ಈ ರೀತಿ ನಾನಾ ರೂಪದಲ್ಲಿ ಇರುತ್ತೆ ಹಣದ ಅವಶ್ಯಕತೆ ಅನ್ನೋದು. ಎಲ್ರಿಗೂ ಇರುವಂಥ ಒಂದು ಕಷ್ಟ ಅಂತ ಹೇಳಬಹುದು. ಅದಕ್ಕೆ ಈ ಪರಿಹಾರಗಳು ಬಹಳ ಸೂಕ್ತವಾಗಿರುತ್ತೆ. ಯಾರು ನಂಬಿಕೆ ಇಟ್ಟು ತುಂಬ ಶ್ರದ್ಧಾಭಕ್ತಿಯಿಂದ ಈ ಪರಿಹಾರಗಳನ್ನ ಮಾಡ್ಕೊಳ್ತಾರೋ ಅವ್ರಿಗೆ ಆ ತಾಯಿ ಒಂದಲ್ಲ ಒಂದು ರೂಪದಲ್ಲಿ ಒಲೆದು ಬರ್ತಾಳೆ ಸ್ನೇಹಿತರೆ. ಇದು ಮಾತ್ರ ಖಂಡಿತ ನಿಜ. ಯಾಕಂದರೆ ನಮಗೆ ನೀವು ಏನೇ ಮಾಡಬೇಕಾದ್ರೂ, ಬರೀ ನಾನು ಪೂಜೆ ಬಗ್ಗೆ ಹೇಳ್ತಾ ಇಲ್ಲ, ನೀವು ಏನು ಮಾಡಿದ್ರೂ ಅದನ್ನು ನಂಬಿಕೆ ಇಟ್ಟು ನಮಗೆ ಈ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಆಗೇ ಆಗುತ್ತೆ, ಗೆಲುವು ಅನ್ನೋದು ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಬೇಕಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅನಿಸಿದ್ರೆ ತಪ್ಪದೇ ಈ ಪರಿಹಾರಗಳನ್ನ ನೀವು ಕೂಡ ಮಾಡ್ಕೊಳ್ಬಹುದು ತುಂಬ ಸರಳ ವಿಧಾನದಲ್ಲೇ. ಯಾಕಂದರೆ ನಾನು ಈ ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾ ಇರೋದು, ಸಾಕಷ್ಟು ನಾವು ಹಣನ ಈಗಾಗಲೇ ವ್ಯರ್ಥ ಮಾಡಿರ್ತೀವಿ ಯಾವ ರೂಪದಲ್ಲಾದ್ರೂ. ಈಗ ಸಾಲಗಳು ಮಾಡಿಕೊಂಡು ಕೂಡ ನಾವು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಈ ಸಣ್ಣ ಪರಿಹಾರಗಳು ತುಂಬ ಎಫೆಕ್ಟ್ ಇರುತ್ತೆ. ಯಾವ ದಿನನಾದರೂ ಇದಕ್ಕೆ ಏನು ರೂಲ್ಸ್ ಇಲ್ಲ ಸ್ನೇಹಿತರೆ. ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ. ಇದಕ್ಕೆ ಬೇಕಾಗಿರೋದು ಒಂದು ಗಾಜಿನ ಬಟ್ಟಲು ಬೇಕಾಗುತ್ತೆ ನಮಗೆ, ಹಾಗೆ ಒಂದು ಪಲಾವ್ ಎಲೆ, ಚೆನ್ನಾಗಿರುವಂಥ ಪಲಾವ್ ಎಲೆ, ಹಾಗೂ ನಾವು ಅನ್ನಕ್ಕೆ ಬಳಸುವ ಅಕ್ಕಿ, ಇವು ಮೂರು ಇದ್ದರೆ ಸಾಕಾಗುತ್ತೆ ಈ ಪರಿಹಾರನ ನೀವು ಮಾಡ್ಕೊಳ್ಳೋದಕ್ಕೆ. ಬಿರಿಯಾನಿ ಎಲೆ ಬಂದು ನೀವು ಯಾವ ಸೈಜಲ್ಲಾದರೂ ತಗೊಳ್ಳಿ, ಆದರೆ ಅದು ಅರ್ಧಿರಬಾರ್ದು. ಅಕ್ಕಿ ನಾವು ಮನೆಯಲ್ಲಿ ಅಡುಗೆಗೆ ಬಳಸ್ತೀವಿ ನೋಡಿ, ಅದೇ ಅಕ್ಕಿನೇ ತಗೊಳ್ಳಿ. ಈ ಗಾಜಿನ ಬಟ್ಟಲು ಯಾಕೆ ತಗೊಳ್ತೀವಿ ಅಂದರೆ, ನಮ್ಮ ಮನೆಯಲ್ಲಿ ಹಾಗೂ ನಮ್ಮಲ್ಲಿ ಏನೇ ಒಂದು ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅದನ್ನು ಅಬ್ಸರ್ವ್ ಮಾಡುವಷ್ಟು ಶಕ್ತಿ ಗಾಜಿನ ಬಟ್ಟಲಿಗಿದೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಮತ್ತೆ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ತುಂಬುವಷ್ಟು ಶಕ್ತಿ ಗಾಜಿನ ಬಟ್ಟಲಿಗಿದೆ. ಅದರಿಂದ ಚಿಕ್ಕದಾಗಿ ನೀವು ಚಿಕ್ಕ ಒಂದು ಗಾಜಿನ ಬಟ್ಟಲೆ ತಗೊಳ್ಳಿ. ಆಮೇಲೆ ನೀವು ಆ ಬಿರಿಯಾನಿ ಲೀಫ್ ಮೇಲೆ ನಾನೊಂದು ಸೀಕ್ರೆಟ್ ಕೋಡ್ ಹೇಳ್ತೀನಿ, ಆ ಕೋಡು ನೀವು ಬರಿಬೇಕಾಗುತ್ತೆ. ಇದಕ್ಕೆ ಬೇಕಾಗಿರೋದು ನಮಗೆ ಗ್ರೀನ್ ಪೆನ್ನು, ಅಂದರೆ ಹಸಿರು ಪೆನ್ನು. ಏನಂದರೆ ದುಡ್ಡು ಆಕರ್ಷಿಸುವ ಒಂದು ಶಕ್ತಿ ಇರೋದು ಈ ಹಸಿರು ಕಲ್ಲರ್ಗೆ ಇರುತ್ತೆ. ಅದರಿಂದ ನೀವು ಗ್ರೀನ್ ಪೆನ್ನನ್ನು ಸಾಧ್ಯವಾದಷ್ಟು ತಗೊಳ್ಳಿ. ಅದರ ಮೇಲೆ ನಾನು ಈಗ ಹೇಳ್ತೀನಿ, ಆ ಸೀಕ್ರೆಟ್ ಕೋಡನ್ನು ನೀವು ಬರಿಬೇಕಾಗುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಹಣ ಬೇಕು ನೋಡಿ, ಅದನ್ನು ನೀವು ಬರ್ಕೊಳ್ಬಹುದು. 897 ಅಂತ ಬರ್ಕೊಳ್ಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವ ವಸ್ತುಗಳು ಕೂಡ ನಾನು ಈಗಾಗಲೇ ತಿಳಿಸಿದ್ದೀನಿ.
ನೋಡಿ ಈ ಥರ ಬರೆದುಬಿಟ್ಟು ಹಿಂದೆ ತಿರುಗಿಸ್ಬಿಟ್ಟು ನಿಮಗೆ ಎಷ್ಟು ಹಣ ಬೇಕು ನೋಡಿ ಅಷ್ಟು ಹಣನ ಅದರಲ್ಲಿ ಬರೀಬೇಕಾಗುತ್ತೆ. ಮುಂದೆ ನೀವು ಸೀಕ್ರೆಟ್ ಕೋಡ್ ಬರೆದ್ಬಿಟ್ಟು ಹಿಂದೆ ನೀವು ಎಷ್ಟು 50,000 ಲಕ್ಷನ 10,000 20,000 ಎಷ್ಟಾದರೂ ನೀವು ಬರೀಬಹುದು. ಬರೆದುಬಿಟ್ಟು ಗಾಜಿನ ಬಟ್ಟಲಲ್ಲಿ ಇಟ್ಬಿಡಿ. ಅದರ ಮೇಲೆ ಅಕ್ಕಿಯನ್ನು ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ನಾವು ಒಂದು ಪೂರ್ವದ ದಿಕ್ಕು ಅಂದ್ಕೊಳ್ತೀವಲ್ವ, ಆ ಪೂರ್ವ ಹಾಗೂ ದಕ್ಷಿಣ ಇವೆರಡರ ಮಧ್ಯದಲ್ಲಿ ನೀವು ಇಟ್ಕೊಳ್ಳಿ. 21 ದಿನ ಇಡಬೇಕಾಗುತ್ತೆ. ಆ 21 ದಿನ ಆದಮೇಲೆ ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕಿಬಿಡಿ ಸ್ನೇಹಿತರೆ. ಆ ಅಕ್ಕಿ ಏನಿರುತ್ತೆ ನೋಡಿ ಅದನ್ನೆಲ್ಲ ಪಕ್ಷಿಗೆ ಹಾಕಿ ಆ ಬೇ ಲೀಫ್ನ ಸುಟ್ಟುಬಿಟ್ಟು ಆ ಒಂದು ಹ್ಯಾಶ್ನ ಗಾಳಿಗೆ ಬಿಟ್ಬಿಡಿ. ಈ ರೀತಿ ನೀವೇನಾದರೂ ಮಾಡಿದ್ದೆ ಆದರೆ ನಿಮ್ಮ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತಲ್ವ ಅದೆಲ್ಲನೂ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ತುಂಬ ವಿಶೇಷವಾಗಿ ಇದನ್ನು ನೀವು ಫಾಲೋ ಮಾಡಿ. ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ. ನಿಮಗಿಷ್ಟ